ಗೌರಿ ಲಂಕೇಶ ಹತ್ಯೆ ಆರೋಪಿಗಳಿಗೆ ಸನ್ಮಾನಕ್ಕೆ ಆಕ್ರೋಶ. ಗೌರಿ ಲಂಕೇಶ ಹತ್ಯೆಯ ಆರೋಪಿಗಳಾದ ಮನೋಹರ ಎಡವೆ ಹಾಗೂ ಪರಶುರಾಮ ವಾಗೋರೆ ಅವರನ್ನು ನಗರದಲ್ಲಿ ಸನ್ಮಾನ ಮಾಡಿದ್ದು ಅತ್ಯಂತ ಹೇಯ ಕೆಲಸ ಎಂದು ಸಚಿವ ಬಿ ಪಾಟೀಲ ಹೇಳಿದರು. ನಗರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಗೌರಿ ಲಂಕೇಶ್ ಹಾಗೂ ಇತರ ಚಿಂತಕರ ಹತ್ಯೆಯ ಆರೋಪಿಗಳಿಗೆ ಸನ್ಮಾನ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಲು ಚಿಂತನೆ ಮಾಡಲಾಗುವುದು ಎಂದರು. ಗೌರಿ ಲಂಕೇಶ್ ಹತ್ಯೆಯ ಪ್ರಕರಣದಲ್ಲಿ ನಿರಾಪರಾಧಿಗಳಾಗಿ ಬಂದ ಮೇಲೆ ಸನ್ಮಾನ ಮಾಡುವುದು ವಿಚಾರ ಬೇರೆ ಎಂದರು. ಬಗ್ಗೆ ಒಂದು ಸಂಶೋಧನೆ ಮಾಡಿ ಸಾಹಿತ್ಯ ಆದವರು ನಮ್ಮ ಜಿಲ್ಲೆಯವರು ಅವರಿಗೆ ಇಲ್ಲಿ ಬಂದ ಅವ್ರನ್ನ ಕೊಲೆ ಮಾಡಿದವರಿಗೆ ಇಲ್ಲಿ ಹಾರ ಹಾಕಿ ಸನ್ಮಾನ ಮಾಡ್ತೀರಿ, ನಾಚಿಕೆ ಬರ್ಬೇಕು ಇವರಿಗೆ. ಅದು ನೋಡಿ, ಅದಕ್ಕೆ ಅದು ನಾನು ಹೇಳಕ್ಕಾಗಲ್ಲ, ಅದು ಕೋರ್ಟ್ ಹೇಳ್ಬೇಕಾಗ್ತದೆ. ನಿರಪರಾಧಿಯಾಗಿ ಬಂದಲೇ ಮಾಡಬಹುದಿತ್ತು. ನಿರಪರಾಧಿ ಅದು ಬಂದ್ಮೇಲೆ ಅದು ವಿಚಾರ ಮಾಡಿರಿ. ನಿರಪರಾಧಿ ಇದ್ರೆ ಅದರಿಂದ ಕೋರ್ಟ್ ನಿರ್ಧಾರ ಮಾಡಿದಲ್ಲ. ಒಕ್ಕಪ್ಪ ಆರೋಪ ಬಂದು ಹೇಳ್ತೀನಿ, ಕಾನೂನು ಇದೆ, ಯಾರು ಕಾನೂನು ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ. ಕಾನೂನು ಬಿಟ್ಟು ಯಾರಾದ್ರೂ ಮಾಡಬಹುದು, ಅದು ತಪ್ಪಾಗ್ತದೆ. ಈಗ ವಕ್ಕನವರಾಗ್ಲಿ ಇನ್ನಿತರಾಗ್ಲಿ ನೆನೆ ಯಾರು ರೈತರ ಭೂಮಿ ಹಿಂಗಿದಾಗಿದೆ ಅಂತ ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ. ಹಾಗೇನಾದ್ರೂ ಕಾನೂನು ಇದೆ, ಸರ್ಕಾರ ಇದೆ, ನ್ಯಾಯಯುತವಾಗಿದ್ದಂತ ಕೆಲಸ ಮಾಡ್ತೀವಿ ಸರ್. ನಾಳೆ ಬಿಜೆಪಿ ಮತ್ತು ಹಿಂದೂ ಮುಖಂಡರು ದೊಡ್ಡ ಪ್ರಮಾಣದ ಹೋರಾಟಕ್ಕಂತ ಅವರಿಗೆ ರಾಜಕೀಯ ಮಾಡಬೇಕಾದ್ರೆ ಅಷ್ಟೇ, ಅದೇ ರಾಜಕೀಯ ಮಾಡಬೇಕಾಗಿದೆ. ಮನೆ ಸುದ್ದು ಮಾಡ್ಕೊಂತ ಹೇಳಿ ಸರ್. ಈಗ ಒಳ ಮೀಸಲಾತಿ ಜಾರಿಗೆ ಬಗ್ಗೆ ಕೂಡ ನಾವು ಪಕ್ಷ ಪಕ್ಷನೂ ತೀರ್ಮಾನ ಮಾಡ್ತದೆ, ಸರ್ಕಾರನು ತೀರ್ಮಾನ ಮಾಡ್ತದೆ, ಸೂಕ್ತ ಸಂದರ್ಭ ಎಲ್ಲವನ್ನೂ ಮಾಡ್ತೇವೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು ಸರ್. ಯಾವುದು ನಿಮ್ಮ ಆಗಿಲ್ಲ ಸರ್? ಏನೋ ಎಲ್ಲೂ ಇಲ್ಲ, ಮತ್ತೆ ಮೋಷನ್ ಅನ್ನ ಮಾಡ್ತಿದ್ರು ಆಗಿಲ್ಲ. ಆಗಿದ್ರೆ ಎಲ್ಲ ಕೂಡ ಚರ್ಚೆ ಮಾಡ್ತದೆ, ಸಾಧಕ ಬಾಧಕ ಎಲ್ಲ ವಿಚಾರ ಮಾಡಿ ಮಾಡ್ತೇವೆ. ಅಮೆರಿಕನ್ ಟೂರ್ ಅಂದ್ರೆ ಕರ್ನಾಟಕಕ್ಕೆ ವಿಶೇಷ ನೋಡಿ, ವಿಶೇಷವಾಗಿ ನಮ್ಮ ರಾಜ್ಯದ ಕೆಲವೊಂದು ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ ಇಕೋ ಸಿಸ್ಟಮ್ ಡೆವಲಪ್ ಮಾಡೋಕ್ಕೆ ನಾವು ಆದ್ಯತೆ. ಮತ್ತು ಬೆಂಗಳೂರಿನಲ್ಲಿ ಏನು ನಾವು ಟ್ವಿನ್ ಸಿಟಿ ಮಾಡ್ತಾ ಇದೀವಿ ನಾವು, ಲೈಕ್ ಹೆಲ್ತ್, ಇನ್ನೋವೇಷನ್, ರಿಸರ್ಚು, ಅದಕ್ಕೆ ಭಾಳಷ್ಟು ಯೂನಿವರ್ಸಿಟೀಸ್ ಕೊಲಂಬಿಯಾ ಮತ್ತು ಹಾರ್ವರ್ಡು ಎಲ್ಲ ಯೂನಿವರ್ಸಿಟೀಸ್ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದರೆ ಚರ್ಚೆ ಮಾಡಿ ಒಂದು ಹೆಲ್ತ್ ಸೊಲ್ಯೂಷನ್ ಕೂಡ ಚರ್ಚೆ ಮಾಡಿದ್ವಿ, ಮಾಡಿ ಒಂದು ಎಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಕೆ ಬಿ ಜೆ ಎಲ್ ಕಚೇರಿ ಕೋರ್ಟಿಗೆ ದಾಖಲಾತಿ ಸಲ್ಲಿಸಿದ್ದಾರೆ, ಚರ್ಚೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಕೋರ್ಟಿಗೆ ಸ್ಥಳಾಂತರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।